ಮಹತ್ವದ ಒಂದು ಯೋಜನೆಯಾದ ಮುಖ್ಯಮಂತ್ರಿ ಅನಿಲ ಭಾಗ್ಯ ಯೋಜನೆಗೆ ನಿನ್ನೆ ಸಚಿವ ಸಂಪುಟದಲ್ಲಿ ಅಂತಿಮ ರೂಪುರೇಷೆಗಳನ್ನು ಮಾಡಿಕೊಂಡು ಮುಖ್ಯಮಂತ್ರಿ ಒಪ್ಪಿಗೆ ಕೊಡುವ ಮೂಲಕ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಇದೀಗ ಸರ್ಕಾರದ ಆದೇಶ ಗವರ್ಮೆಂಟ್ ಆರ್ಡರ್ನೇ ಇವತ್ತು ಇಶ್ಯೂ ಮಾಡಿದೆ. ಈ ಒಂದು ಯೋಜನೆ ಜಾರಿಗೆ ತರುವ ಮೂಲಕ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ 100 ಕ್ಕೆ 100 ಅನಿಲಯುಕ್ತವಾದ ಅಡುಗೆ ಅನಿಲಯುಕ್ತವಾದ ಮನೆಗಳು ಮತ್ತು ರಾಜ್ಯವಾಗಿ ಪರಿವರ್ತನೆ ಆಗ್ತದೆ. ಇದು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬಂದಾಗ ದೇಶದಲ್ಲೇ ಸಂಪೂರ್ಣ ಇಡೀ ರಾಜ್ಯವೇ ಇವತ್ತು ಅನಿಲಯುಕ್ತ ಆಗುವಂಥ ರಾಜ್ಯ ಅದು ಕರ್ನಾಟಕ ರಾಜ್ಯವಾಗಲಿದೆ ಅಂತ ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ.